नमस्कार अमोघवार्तेगे स्वागत नानु रम्या तुमकूरिनल्लि विविध कळ्ळतन प्रकरणदल्लि वशपडिसिकोळ्ळलाद चिन्नाभरण मत्तु कारु बैक्गळन्न पोलीसरु जिल्ला उस्तुवारी सचिव मत्तु गृह सचिव डाक्टर जी परमेश्वर अवर उपस्थितियल्लि संबंधपट्टवरिगे हस्तांतरिसिदरु। तुमकूरु जिल्ला पोलीस वतियिंद जिल्लेयाद्यंत विविध कळ्ळतन मत्तु दरोडे प्रकरणदल्लि तनिखे नडेसि वशक्के पडिसिकोळ्ळलाद चिन्नाभरण मत्तु कारु बैक्गळ प्रदर्शन मत्तु संबंधपट्टवरिगे हस्तांतरिसुव कार्यक्रम नडेयितु। ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಕಳ್ಳತನ ಪ್ರಕರಣದಲ್ಲಿ ಪೊಲೀಸರು ವಿಶೇಷ ಕಾಳಜಿ ವಹಿಸಿ ಈ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಮೂಲಕ ತಮ್ಮ ದಕ್ಷತೆಯನ್ನು ಸಾಬೀತು ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪೊಲೀಸರ ಕಾರ್ಯಕ್ಷಮತೆ ಮತ್ತಷ್ಟು ಹೆಚ್ಚಾಗಿ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಾಗಬೇಕಿದೆ ಎಂದರು. ಉತ್ತರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ಹಳ್ಳಿ ಕಕ್ರಾಲ ಗ್ಯಾಂಗ್ ಅಂತ ಅದರ ಹೆಸರು. ಒಂದು ಹಳ್ಳಿ ಇಡೀ ಊರೇ ದರೋಡೆಕೋರು. ಅಲ್ಲಿ ಹೋದ್ರೆ ಯಾರು ವಾಪಸ್ ಬರೋದಿಲ್ಲ. ಅವ್ರು ಹೋದ್ರೆ ಅವರು ಇವ್ರನ್ನೆಲ್ಲ ಹೊಡೆದು ಬಡಿದು ಕಳಿಸ್ಬಿಡ್ತಾರೆ. ಯಾರು ಹಿಂದೂಗಳು ಕೂಡ ಕೊಡೋದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಯವರು ಪೊಲೀಸ್ನವರು ಕಕ್ರಾಲಕ್ಕೆ ಹೋಗಿ ಅಲ್ಲಿಂದ 8 ಜನ ಗ್ಯಾಂಗ್ಸ್ಟರ್ನ ಹಿಡ್ಕೊಂಡು ಬಂದಿದ್ದಾರೆ. ಅವರಿಗೆ ಅಭಿನಂದನೆ. ಯಾರ್ಯಾರು ಹೋಗಿದ್ರು ಅವರಿಗೆಲ್ಲ ಸ್ಪೆಷಲ್ ಆಗಿ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ. ಬಹಳ ಉತ್ತಮವಾದ ಕೆಲಸವನ್ನು ಅವ್ರು ಮಾಡಿದ್ದಾರೆ. ತಮ್ಮ ಪ್ರಾಣವನ್ನು ಒಂದೇ ಇಟ್ಟು ಅವರು ಹೋಗಿ ಇಟ್ಕೊಂಡು ಬಂದಿದ್ದಾರೆ. ನೀವು ಆ ಚಾಕು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಡೇಂಜರಸ್ ಇದ್ದಾರೆ ಅವರು. ಸುಮ್ಮನೆ ಹಿಂಗೆ ಅಂದರೆ ಸಾಕು, ಅದರಲ್ಲಿ ಪ್ರಾಣ ಹೋಗ್ತದೆ. ಅಷ್ಟು ಶಾರ್ಪ್ ಆಗಿದೆ ಆ ಚಾಕು. ಆಮೇಲೆ ಆ ಕಂಟ್ರಿ ಮೇಡ್ ಪಿಸ್ತೂಲ್ ಇದೆ, ಬುಲೆಟು ಕಂಟ್ರಿ ಮೇಡ್, ಬೇರೆ ಬುಲೆಟ್ ಹಾಕೋಕ್ಕಾಗಲ್ಲ ಅದಕ್ಕೆ. 5,000 ರೂಪಾಯಿ ಎಲ್ಲ ಸಿಕ್ಕಂತ. ಇನ್ನು ವಿವಿಧ ಕಳ್ಳತನ ಪ್ರಕರಣದಲ್ಲಿ ಕಳ್ಳರಿಂದ ದರೋಡೆಕೋರರಿಗೆ ವಶಪಡಿಸಿಕೊಳ್ಳಲಾಗಿದ್ದ ಚಿನ್ನ, ಬೆಳ್ಳಿ, ನಗದು, ಕಾರುಗಳು, ಬೈಕ್ಗಳು ಮತ್ತು ದರೋಡೆಗಾಗಿ ಬಳಸಿದ್ದ ಆಯುಧಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾದ ವಸ್ತುಗಳ ಒಟ್ಟು ಮೌಲ್ಯ 4,09,46,000 ರೂಪಾಯಿಗಳು ಎಂದು ಗೃಹ ಸಚಿವರು ಮಾಹಿತಿ ನೀಡಿದರು.